ಒಂದು ಕಡೆ ಬಿಡದೆ ಸುರಿಯುತ್ತಿರುವ ಮಳೆ, ಇನ್ನೊಂದು ಕಡೆ ಬೋರ್ಗರೆವ ಕಡಲು. ಇದರ ನಡುವೆ ಉಡುಪಿ ಪ್ರವಾಸೋದ್ಯಮಕ್ಕೆ ಹಳ್ಳಿಯ ಮೆರುಗನ್ನು ನೀಡುವ ದೃಷ್ಟಿಯಿಂದ ಕಲ್ಯಾಣಪುರದ ಮೂಡುಕುದುರುವಿನಲ್ಲಿ ವಿಶ್ವ ಪ್ರವಾಸೋದ್ಯಮದ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಹಳ್ಳಿ ಜೀವನದ ಸೊಗಡನ್ನು ಪ್ರವಾಸಿಗರಿಗೆ ತೋರ್ಪಡಿಸುವ ದೃಷ್ಟಿಯಿಂದ ಹಾಗೂ ಹಳ್ಳಿ ಜನರಿಗೂ ಕೂಡ ಆರ್ಥಿಕವಾಗಿ ಸಹಕಾರವಾಗಲಿ ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮೂಡುಕುದುರುವಿನಂತಹ ಸುಂದರ ಪ್ರದೇಶವನ್ನು ಇತರರಿಗೆ ತೋರಿಸುವ ದೃಷ್ಟಿಯಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ನಮ್ಮ ಜಿಲ್ಲೆಯವರು ಮತ್ತು ಹೊರ ಜಿಲ್ಲೆಯವರಿಗೂ ಈ ಪ್ರದೇಶದ ಪರಿಚಯವಾಗಬೇಕು, ಜೊತೆಗೆ ಮೂಡುತೋನ್ಸೆಯ ಜನರಿಗೂ ಆರ್ಥಿಕವಾಗಿ ಸಹಾಯವಾಗಬೇಕು. ಇದರ ಸಂಪೂರ್ಣ ಯೋಜನೆ ಇಲ್ಲಿನ ಗ್ರಾಮ ಪಂಚಾಯತ್ ಮತ್ತು ಸ್ವಸಹಾಯ ಸಂಘಗಳದ್ದು. ಇದೇ ಸಮುದಾಯ ಆಧಾರಿತ ಪ್ರವಾಸೋದ್ಯಮ ಎಂದರು. ಇಲ್ಲಿಯ ಆಚಾರ ವಿಚಾರಗಳನ್ನು ಇತರರಿಗೆ ತೋರಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ ಅವರು, ಸ್ವಸಹಾಯ ಸಂಘಗಳ ಸದಸ್ಯರಿಂದ ಮಾರಾಟ ಮಳಿಗೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾನು ಅವರು ಮಾತಾಡಿದ್ದು ಕನ್ನಡದಲ್ಲೇ ಹೇಳ್ತೀವಿ ಅಷ್ಟೇ. ನಾವು ಯಾಕೆ ಇದು ಸ್ಟಾರ್ಟ್ ಆಗಿದ್ದೀವಿ, ಮೂಡುಕುದುರು ಅಥವಾ ಮೂಡುತೋನ್ಸೆಯಲ್ಲಿ ಹೇಗೆ ಶುರುವಾಯಿತು ಅಂದರೆ, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನ ಫ್ಯಾಕಲ್ಟಿ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅವರು ಒಂದು ಪ್ರಾಜೆಕ್ಟ್ ಮಾಡಿ ಮೂಡು ತೋನ್ಸೆ ಅಂತ ಈ ಒಂದು ಕುದುರುವಲ್ಲಿ ಒಂದು ಅಡಗಿರುವಂಥ ಒಂದು ಬ್ಯೂಟಿ ಏನಿದೆ ಅದು ನಮ್ಮ ಕಣ್ಣಿಗೆ ಅವರು ಮುಟ್ಟಿಸಿದ್ರು. ಅದು ಬ್ಯೂಟಿ ನಮ್ಮ ಕಣ್ಣಿಗೆ ತಟ್ಟಿದಾಗ ಅದು ನಾವು ಉಳಿದವರಿಗೂ ಕೂಡ ಬ್ಯೂಟಿಯನ್ನು ತೋರಿಸ್ಬೇಕು. ಇಂಥ ಒಂದು ಸುಂದರವಾದ ಒಂದು ಕುದುರು ಇಲ್ಲೇ ಇದೆ, ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಇದೆ. ನಾವು ಯೂಶ್ವಲಿ ಈ ತರ ಪೋಸ್ಟ್ ಕಾರ್ಡ್ಸ್ ನಲ್ಲಿ ಎಲ್ಲ ನೋಡುವಂಥದ್ದು ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಇದೆ ಅಂತದ್ದು ನಮ್ಮ ಜಿಲ್ಲೆಯವರಿಗೆ ಫಸ್ಟ್ ತೋರಿಸ್ಕೊಡ್ಬೇಕು, ಮತ್ತೆ ಉಳಿದ ಜಿಲ್ಲೆ ದೇಶದವರು ಕೂಡ ಇಲ್ಲೇ ಬಂದು ನೋಡ್ಬೇಕು. ಅದರಿಂದ ನಮ್ಮ ಮೂಡುತೋನ್ಸೆ ಜನರಿಗೆ ಒಂದು ಆರ್ಥಿಕ ಸಂಪನ್ಮೂಲದ ಒಂದು ಸೋರ್ಸ್ ಆಗ್ಬೇಕಂತ ಒಂದು ಉದ್ದೇಶದಲ್ಲಿ ನಾವು ಇದೆಲ್ಲ ಚಟುವಟಿಕೆಗಳು ಇವತ್ತು ಶುರುವಾಗಿರುವಂತದ್ದು. ಸೊ ಇದಕ್ಕೆ ಮೂಲ ಕಾರಣಕರ್ತರಾದವರು ಇಲ್ಲಿನ ಪಂಚಾಯತ್ ಅವರು, ಇಲ್ಲಿನ ಜಿಲ್ಲಾ ಪಂಚಾಯತ್ ಮೆಂಬರು, ಮತ್ತೆ ಇಲ್ಲೇ ಸ್ವಸಹಾಯ ಸಂಘದವರು ಎಲ್ಲರೂ ನಾವು ಒಂದೇ ಸಲ ಬಂದು ಹೇಳಿದಾಗಲೇ ಈ ಐಡಿಯನ್ನು ಕ್ಯಾಚ್ ಮಾಡಿ ಅವರ ಸಂಪೂರ್ಣ ಬೆಂಬಲ ಮತ್ತೆ ಸಹಕಾರ ಮತ್ತೆ ಇಷ್ಟೊಂದು ತಾವೇನು ನೋಡ್ತಾ ಇದ್ದೀರಿ ಅದು ಅವರದೇ ಆದ ಎಫರ್ಟ್. ನಾವು ಏನೋ ಹೊರಗಡೆಯಿಂದ ಸಣ್ಣ ಪುಟ್ಟ ಏನೋ ಹೆಲ್ಪ್ ಮಾಡಿರೋ ಬಿಟ್ರೆ ಎಲ್ಲ ಅವರದೇ ಪ್ಲಾನಿಂಗ್, ಅವರದೇ ಇಂಪ್ಲಿಮೆಂಟೇಷನ್ ಆಗಿದೆ. ಇದೇ ನಾವು ಸಮುದಾಯ ಆಧಾರಿತ ಪ್ರವಾಸೋದ್ಯಮ ಅಂತ ಉದ್ದೇಶ ಮಾಡುವಂತದ್ದು ಇದೇನೆ. ಸಮುದಾಯ ಮುಂದೆ ಬಂದು ಅವರೇ ಪ್ಲಾನ್ ಮಾಡಿ ಅವರ ಗ್ರಾಮದ ಅವರ ಕುದುರೆನ ಒಂದು ಬ್ಯೂಟಿಯನ್ನು ಹೊರಗಿನಿಂದ ಬರುವವರಿಗೆ ತೋರಿಸುವುದು, ಅವರ ಆಹಾರ ರೀತಿಯನ್ನು ಹೊರಗಿನವರಿಗೆ ಪರಿಚಯಿಸುವಂಥದ್ದು, ಬೇರೆ ಬೇರೆ ಸಣ್ಣ ಸಣ್ಣ ಆಕ್ಟಿವಿಟೀಸ್ ಹೊರಗಿನವರಿಗೆ ಅಂದರೆ